ಇಲ್ಲಿ ಒಟ್ಟು ಸೋಲಾರ್ ಬಿದ್ದು ಬಂದರೆ ಬ್ರದರ್ ದಿನಕ್ಕೆ 10 ಗಂಟೆ ಲೆಕ್ಕ ಇಟ್ಕೊಂಡು ಡೇ ಟೈಮ್ದು ಉತ್ಪಾದನೆ ಸಾಮರ್ಥ್ಯ ಎಷ್ಟಾಗುತ್ತೆ 3894.65 3894.65 ಮೆಗಾವ್ಯಾಟ್ ಈ ಎಲ್ಲ ಉತ್ಪಾದನಾ ಕೇಂದ್ರಗಳಿಂದ ಏನು ಹೇಳ್ತಾ ಇದ್ದೀನಿ ಮೇಲ್ಗಡೆದು ಇಂದಿನ ಇವತ್ತಿನ ಪರಿಸ್ಥಿತಿನಲ್ಲಿ ರಾಜ್ಯ ಸರ್ಕಾರ ಉತ್ಪಾದನೆ ಮಾಡಲಿಕ್ಕೆ ಆಗ್ತಕ್ಕಂಥ ಅವಕಾಶ ಇರೋದು ಸಾಮರ್ಥ್ಯ 16867.63 ಮೆಗಾವ್ಯಾಟ್ 16867.63 ಮೆಗಾವ್ಯಾಟ್ ಅನ್ನ ಇವತ್ತು ಉತ್ಪಾದನೆ ಮಾಡಬಹುದಾಗಿತ್ತು ಆದರೆ ನೀವು ಇಲ್ಲಿ ಏನೋ ಹೇಳಿದ್ರಲ್ಲ ಅವರ ಪಾಪದ ಫಲ ಬಿಜೆಪಿದು ನಂದು ಪುಣ್ಯದ ಫಲ ಅಂತ ಈಗ ಹೇಳ್ತಾ ಇದ್ದಿಲ್ಲ 5 ತಿಂಗಳದು ಇದೇ ಪುಣ್ಯದ ಫಲ ನಿಮ್ಮ ಗಮನ ತರಲಿಕ್ಕೆ ಬಯಸ್ತೇನೆ ಇದರ ಜೊತೆಗೆ ನಿಮ್ಮ ಗಾಳಿದು ಬಯೋಮಾಸ್ದು ಕೋ ಜನರೇಷನ್ಗೇನೋ 1,000 ಮೆಗಾವ್ಯಾಟ್ ಸಿಗ್ಬೋದು ನಮಗೆ ಕೋ ಜನರೇಷನ್ನಲ್ಲಿ ಸೆಕ್ಷನ್ 11 ಅನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಿ ಹೊರ ರಾಜ್ಯಕ್ಕೆ ತಗೊಂಡು ಮಾರಾಟ ಮಾಡೋಕ್ಕೆ ಬಿಡದೆ ಎಲ್ಲ ಇಲ್ಲಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದಿರಲ್ಲ ಇಲ್ಲಿ 1,938 ಮೆಗಾವ್ಯಾಟ್ನ ಉತ್ಪಾದಿಸಬಹುದಾದ ವಿದ್ಯುತ್ ಪ್ರಮಾಣ ಇದ್ದಿದ್ದು 1,938.69 ಮೆಗಾವ್ಯಾಟ್ ಇಲ್ಲಿ ನಾನು ಹೇಳ್ತಲ್ಲ 50% ವಿದ್ಯುತ್ ಕೊರತೆ ಇದ್ರೂ ಸಹ 50% ಜಲವಿದ್ಯುತ್ ಕೊರತೆ ಇದ್ರೂ ಸಹ ರಾಜ್ಯ ಸರ್ಕಾರದ್ದು ಮತ್ತೆ ಖಾಸಗಿಯವರಿಂದ ಇಲ್ಲೇ ನಮ್ಮ ರಾಜ್ಯ ಉತ್ಪಾದನೆ ಆಗ್ತಾ ಇದೆ ಆ ಉತ್ಪಾದನೆ 18,806.3 ಮೆಗಾವ್ಯಾಟು ಇವತ್ತು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇತ್ತು ಇಂಥ ಬರಗಾಲದ ನಡುವೆ ನೀರಿನ ಕೊರತೆ ನಡುವೆ ಇಷ್ಟೆಲ್ಲ ಇದ್ದರೂ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಸಮಸ್ಯೆ ಇರಲಿಲ್ಲ ಪಾಪ ಇವರೆಲ್ಲರೂ ಇದು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಇದರಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ರು ದಿನ ಅದು ಒಂದೊಂದು ಕಾರ್ಯಕ್ರಮ ಸರ್ಕಾರದ ವೆಚ್ಚದಲ್ಲಿ 50,000 ರೂಪಾಯಿ ಖರ್ಚು ಮಾಡಿಕೊಂಡು ಇದರ ಕಡೆ ಗಮನ ಕೊಟ್ಕೊಂಡು ಹೋದ್ರ ಹೊರತು ಮಾತಿದ್ದರೆ ಇಂದಿನ ಸರ್ಕಾರದಲ್ಲಿ ಅದೇನೋ ಕಮಿಷನ್ನು ಪರ್ಸೆಂಟೇಜು ಇದಕ್ಕೆ ನಿಮ್ಮ ಸಮೀಕರಿಸಿದ ಅಷ್ಟೇ ಅಲ್ಲ ವರ್ಗಾವಣೆ ದಂಧೆನಲ್ಲಿ ಎಲ್ಲಿದೆ ಸಾಕ್ಷಿ ಪೆನ್ ಡ್ರೈವ್ ತೋರಿಸಿ ಇಡೀ ಪೆನ್ ಡ್ರೈವ್ ಹೇಳ್ತಿರಲ್ಲ ಈ ದಂಧೆ ಮಾಡ್ಕೊಂಡು ಕೂತ್ಕೊಂಡು ಇದೆಲ್ಲ ಮರೆತ್ರಿ ಈ ದಂಧೆ ಮಾಡಿ ಅದರಿಂದ ಬ್ರದರ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಇವತ್ತು ನೀರಿನ ನಮಗೆ ಆಗ 8,000 9,000 ಇತ್ತು ಇದ್ದಿದ್ದ ಬಿಜೆಪಿ ಸರ್ಕಾರದಲ್ಲಿ ಜನರ ಕನ್ಸ್ಯೂಮರ್ಸ್ದು ಏನು ಡಿಮ್ಯಾಂಡ್ಸು ಈಗ ನಾವು 14,000 15,000 ಮೆಗಾವ್ಯಾಟ್ ಡಿಮ್ಯಾಂಡ್ ಇದೆ ಹೇಳ್ತಾ ಇದ್ದೀರಲ್ಲ ಈ 18,000 ಡಿಮ್ಯಾಂಡ್ ಏನು ಹೇಳ್ತಾ ಇದ್ದೀರಿ ಅದು ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಉತ್ಪಾದನೆ ಮಾಡಬಹುದಾಗಿತ್ತು